ಯೋಗ ಆಹಾರದ ಕ್ರಮ ದಿನನಿತ್ಯದ ಕಾರ್ಯಗಳು ಆಹಾರದ ಕ್ರಮ ಉತ್ತಮವಾಗಿದ್ದಾಗ ವಿಶೇಷತೆ ಆವೃತವಾಗಿದೆ ವಿಶೇಷತೆ ಆವೃತವಾಗುತ್ತೆ ಎಂತ ವಿಶೇಷತೆ ಹೇಳಾಗಿದೆ ಆರೋಗ್ಯ ಭೋಜನ ಅಧೀನ ಅಂತ ಹೇಳಿ ಅವರ್ ಹೆಲ್ತ್ ಈಸ್ ಅಂಡರ್ ದಿ ಕಂಟ್ರೋಲ್ ಆಫ್ ಫುಡ್ ಅಂತ ಹೇಳಿದ್ದಾರೆ ನಮ್ಮ ಆರೋಗ್ಯ ಅಂತಕ್ಕಂಥದ್ದು ಭೋಜನದ ಅಧೀನದಲ್ಲಿ ಇದೆ ಅಂತ ಹೇಳಲಾಗಿದೆ ನಮ್ಮ ಆರೋಗ್ಯ ಸರಿಯಾಗಿರಬೇಕು ಅಂದ್ರೆ ಆ ವ್ಯಕ್ತಿ ಕರೆಕ್ಟ್ ಆಗಿ ಆಹಾರ ಗೊತ್ತಿರಬೇಕು ಹಾಗಿದ್ರೆ ಮಾತ್ರ ಆ ವ್ಯಕ್ತಿ ಉತ್ತಮವಾದಂತ ಜೀವನವನ್ನ ಜೀವನ ಪರ್ಯಂತದಲ್ಲಿ ಪಡೆಯಲಿಕ್ಕೆ ಸಾಧ್ಯ ಇಲ್ಲದೆ ಇದ್ದರೆ ಯಾವ ರೋಗಗಳು ಯಾವ ಮಟ್ಟದಲ್ಲಿ ಆವೃತವಾಗೋ ಅದು ಗೊತ್ತಾಗಲಿಕ್ಕೆ ಸಾಧ್ಯವಿಲ್ಲ ಹಾಗಾಗಿ ಆಹಾರದ ಬಗ್ಗೆ ತಿಳ್ಕೊಳ್ಬೇಕು ಇಂತ ಕೆಲಸ ಮುಂದುವರೆದಂತೆ ಅಂದ್ರೆ ದಿನಗಳು ಮುಂದುವರೆದಂತೆ ರಿಟೈರ್ ಆಗಿರ್ತಾರೆ ಅಥವಾ ಮಕ್ಕಳು ಕೆಲಸ ಮಾಡ್ತಾ ಇರ್ತಾರೆ ಇನ್ನು ಕೆಲಸಕ್ಕೆ ಹೋಗೋದು ಬೇಡ ಈ ಮಟ್ಟದಲ್ಲಿ ಯೋಚನೆಯನ್ನು ಮಾಡಿ ಮನೆಯಲ್ಲಿ ಒಂದು ಕಡಿಸಿ ಈ ಕಡೆ ತಂದಾಕೋದಿಲ್ಲ ಆ ಮಟ್ಟಕ್ಕೆ ಹೋಗ್ಬಿಟ್ಟಿರ್ತಾರೆ ಆಗಾದಾಗ ಏನಾಗುತ್ತೆ ದೇಹ ಸಾಮರ್ಥ್ಯವನ್ನು ಕಳೆದುಕೊಂಡ್ಬಿಡುತ್ತೆ ದೇಹ ಏನು ಸಾಮರ್ಥ್ಯ ಇರುತ್ತೆ ಆ ಸಾಮರ್ಥ್ಯ ಕಳ್ಕೊಂಡ್ಬಿಡುತ್ತೆ ಮತ್ತೆ ಮನಸ್ಸು ಅಷ್ಟೇ ಸಾಮರ್ಥ್ಯವನ್ನು ಕಳ್ಕೊಂಡ್ಬಿಡುತ್ತೆ ಒಂದು ಮೊಬೈಲ್ ನಂಬರ್ ಹೇಳಿ ಮಗನದು ಮೊಬೈಲ್ ನಂಬರ್ ಹೇಳಿ ಅಥವಾ ನಿಮ್ದೇ ಮೊಬೈಲ್ ನಂಬರ್ ಹೇಳಿ ಅಂದ್ರೆ ತಳಂತಾ ಹಾಕ್ತಾರೆ ಇಲ್ಲ ಬೇಡ ಒಂದು ಪೇಪರ್ ಅಲ್ಲಿ ಬರೆಸ್ಕೊಂಡ್ ಬರ್ತೇನೆ ನಾಳೆ ಅಂತ ಹೇಳ್ತಾರೆ ಆ ಮಟ್ಟಕ್ಕೆ ಹೋಗಿರ್ತಾರೆ ಯಾಕೆಂದ್ರೆ ಕೆಲಸವನ್ನು ಕೊಡದೇ ಇರ್ತಕ್ಕಂಥದ್ದು ಕೆಲಸವನ್ನು ಮನಸ್ಸಿಗೆ ಸದಾಕಾಲದಲ್ಲಿ ಕೊಡ್ತಾ ಇದ್ದಾಗ ವಿಶೇಷತೆ ಆವೃತವಾಗುತ್ತೆ ಹಾಗೆ ಯೋಗ ಇಲ್ಲಿ ಆಹಾರದ ಕಡೆಗೆ ಗಮನವನ್ನು ಕೊಟ್ಟಾಗ ಮುಖ್ಯ ಹಾದಿಯಲ್ಲಿ ಅತಿ ಕಾರವನ್ನು ತಿಂತಕ್ಕಂಥದ್ದು ಅತಿ ಕಾರವನ್ನು ತಿನ್ನೋದ್ರಿಂದ ಯಾವ ತೊಂದರೆ ಬರುತ್ತೆ ಬಿಪಿ ಹೈ ಬಿಪಿ ಬರ್ತಕ್ಕಂಥದ್ದು ಮತ್ತೆ ಕರುಳಿನ ತೊಂದರೆಗಳು ಉಂಟಾಗುತ್ತೆ ಕಾನ್ಸ್ಟಿಪೇಷನ್ ಉಂಟಾಗ್ತಕ್ಕಂಥದ್ದು ಪೈನ್ಸ್ ಫಿಶ್ ಇತ್ಯಾದಿ ಭಯಾನಕ ತೊಂದರೆಗಳು ಆಗುತ್ತಾಗುತ್ತೆ ಇನ್ನ ಅತಿ ಉಪ್ಪನ್ನ ತಿಂತಕ್ಕಂಥದ್ದು ಅದು ಸಹ ಬಿಪಿಗೆ ನ್ಯೂರೋ ಮಸ್ಕ್ಯುಲರ್ ಪ್ರಾಬ್ಲಮ್ಸ್ ಅನ್ನ ಕ್ರಿಯೇಟ್ ಮಾಡ್ಲಿಕ್ಕೆ ಬಹಳ ಮುಂದಾಗುತ್ತೆ ಇನ್ನ ಅತಿ ಮಸಾಲೆ ತಿಂತಕ್ಕಂಥದ್ದು ಕೆಲವು ಮಸಾಲೆ ಅಂದ್ರೆ ಬಹಳ ಪ್ರಾಣ ಚರ್ಮದ ತೊಂದರೆಗಳು ಆಗುತ್ತವಾಗ್ತದೆ ಇಂಟೆಸ್ಟೈನ್ಸ್ ಬಹಳಷ್ಟು ತೊಂದರೆ ಉಂಟಾಗುತ್ತೆ ಮತ್ತೆ ಕೆಲವರಿಗೆ ಎಣ್ಣೆ ಕರೆದಿರ್ತಕ್ಕಂಥದ್ದು ಅಂದ್ರೆ ಮತ್ತು ಇಷ್ಟ ಮನೆಯಲ್ಲಿ ಕೊನೆಯ ಪಕ್ಷ ಮಗಳನ್ನು ಅಥವಾ ಸೊಸೆಯನ್ನು ಒಂದು ಪಾಪಾಡ್ ಅಂದ್ರೆ ಹಪ್ಪಳವನ್ನಾದ್ರೂ ಮಾಡ್ಕೊಡು ಅಂತ ಹೇಳಿ ಫೋರ್ಸ್ ಮಾಡಿ ತಗೊಳ್ತಾರೆ ಆ ಮಟ್ಟದಲ್ಲಿ ನಾವು ಯಾವಾಗ ಎಣ್ಣೆ ಪದಾರ್ಥಗಳನ್ನ ತೆಗೆದುಕೊಳ್ತಾ ಹೋಗ್ತೇವೆ ಉಂಟಾಗ್ತಕ್ಕಂಥ ತೊಂದರೆಗಳು ಭಯಾನಕ ಕವಿ ಒಬ್ರು ಬಹಳ ವಿಶೇಷವಾಗಿ ಹೇಳಿದ್ದಾರೆ ದೇವರು ತಿನ್ನಲೆಂದು ದ್ರಾಕ್ಷಿಯನ್ನು ಕೊಟ್ಟರೆ ಅದನ್ನು ಹೆಂಡ ಮಾಡಿ ಕುಡಿಯುವುದು ಮನುಷ್ಯನ ಸ್ವಭಾವ ಅಂತ ದೇವರು ತಿನ್ಲಿಕ್ಕಾಗಿ ದ್ರಾಕ್ಷಿಯನ್ನು ಕೊಟ್ಟಿದ್ದಾನೆ ದ್ರಾಕ್ಷಿಯನ್ನು ತಗೊಳ್ಳಿ ವಿಟಮಿನ್ ಸಿ ದೇಹಕ್ಕೆ ಸೇರುತ್ತೆ ಬಹಳ ಪ್ರಕಾಶತೆ ಆವೃತವಾಗುತ್ತೆ ಜೀರ್ಣಕ್ರಿಯೆ ಚೆನ್ನಾಗಿರುತ್ತೆ ಹೇಳಿ ಅದನ್ನ ತೆಗೆದುಕೊಂಡು ಎಂಡ ಮಾಡಿ ಕುಡಿಯೋದು ಮನುಷ್ಯನ ಸ್ವಭಾವ ಅಂತ ಹೇಳಿ ಕವಿ ಬಹಳ ಉತ್ತಮವಾಗಿ ಹೇಳಿದ್ದಾರೆ ನೋಡಿ ಎಲ್ಲರೂ ಕೇಳಿ ಕ್ಯಾರೆಟ್ ತಿಂತೀರಾ ಅಂತ ಕೇಳಿ ಡಾಕ್ಟರ್ ಮೋದಿ ಅವರು ಹೇಳಿದ್ದಾರೆ ಒಂದು ದಿನಕ್ಕೆ 4 ಸಾವಿರ ಕ್ಯಾರೆಟ್ ಅನ್ನ ತಿಂತೀರಾ ಅಂದ್ರೆ ಎಲ್ಲ ಕೈಯಿರ್ತಾರೆ ಯಾವ ರೀತಿ ತಿಂತೀರಾ ಅಂತ ಕೇಳಿದ್ರೆ ಸಾರ್ ನಾವು 1 ಕೆಜಿ ಒಂದು ವಾರದಲ್ಲಿ 1 ಕೆಜಿ ನಾವು ಉಪಯೋಗಿಸ್ತೇವೆ ಅಂತ ನೋಡಿದ್ರೆ ಅವ್ರು ವಿಟಮಿನ್ ಎ ಟ್ಯಾಬ್ಲೆಟ್ ತಗೊಳ್ತಾ ಇದ್ದಾರೆ ಹೇಗೆ ತಗೊಳ್ತೀರಾ ಅಂತ ಕೇಳಿದ್ರೆ ಅದನ್ನು ಸಣ್ಣದಾಗ ತುರಿತೇವೆ ಸರ್ ಸಣ್ಣದಾಗ ತುರಿದು ಬಾಡ್ಲಿಗೆ ಹಾಕ್ತೇವೆ ಎಣ್ಣೆ ಮತ್ತು ಕಾಯಿಸ್ಕೊಳ್ತೇವೆ ಅದನ್ನ ಬಾಡ್ಲಿಗೆ ಹಾಕಿ ಸಕ್ಕರೆ ದ್ರಾಕ್ಷಿ ಗೋಡಂಬಿ ಎಲ್ಲ ಹಾಕಿ ಏನದು ಕ್ಯಾರೆಟ್ ಅಲ್ವಾ ನೋಡಿ ಎಲ್ಲರಿಗೂ ಗೊತ್ತಿದೆ ಮಟ್ಟದಲ್ಲಿ ಅಂದ್ರೆ ಕ್ಯಾರೆಟ್ ಅನ್ನ ಪೂರ್ತಿಯಾಗಿ ತೂರ್ತಿದ್ದಾರೆ ಸ್ವಲ್ಪ ಇದಾಗಿದೆ ಮತ್ತೆ ಎಣ್ಣೆನಲ್ಲಿ ಹಾಕಿ ಪೂರ್ತಿ ಸಾಯಿಸ್ಬಿಟ್ಟಿದ್ದಾರೆ ಮತ್ತೆ ಅದಕ್ಕೆ ಸಕ್ಕರೆ ಕ್ಯಾಲ್ಸಿಯಂ ಫೀವರ್ ಸಕ್ಕರೆಯನ್ನ ಉಪ್ಪನ್ನ ಕ್ಯಾಲ್ಸಿಯಂ ಫೀವರ್ ಅಂತ ಕರೀತಾರೆ ಅಂದ್ರೆ ಕ್ಯಾಲ್ಸಿಯಂ ನ ಕಳ್ಳ ಅಂತ ಹೇಳಿದ್ರೆ ನಮ್ಮ ಮೂಳೆ ಗಟ್ಟಿಯಾಗಿರ್ಲಿಕ್ಕೆ ಬಹಳ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಏನೇನು ಇಲ್ಲ ಅದರಲ್ಲಿ ಆ ಮಟ್ಟದ ಒಂದು ಆಹಾರ ಪದಾರ್ಥ ಇದೆ ನಾವು ಏನೇನನ್ನ ಒಂದೊಂದನ್ನ ಹೆಚ್ಚಾಗಿ ಸೇರಿಸ್ತಾ ಹೋಗ್ತೇವೆ ಒಂದೊಂದು ಭಯಾನಕ ರೋಗಗಳಿಗೆ ಕಾರಣವಾಗ್ತಾ ಇದೆ ಈ ಆಹಾರದ ಹಾದಿಯಲ್ಲಿ ವಾಗ್ಭಟ ಅನ್ನೋದು ಬಹಳ ಮುಖ್ಯವಾದಂತಹ ಒಂದು ವ್ಯಾಖ್ಯೆಯನ್ನು ಹೇಳಿದರೆ ಆ ವ್ಯಾಖ್ಯಾನದಲ್ಲಿ ತಿದ್ದ ಬುಕ್ ಮಿದ್ದ ಬುಕ್ ಶುದ್ಧ ಬುಕ್ ಋತು ಬುಕ್ ನತು ರೋಗವಾಗ್ತಾವತ್ತೆ ಅಂತ ಹೇಳಿದ್ದಾರೆ ಹಿಂದ ಬುಕ್
ಅಂದ್ರೆ ಹಿತವಾದಂತ ಆಹಾರವನ್ನ ಅಂದ್ರೆ ಸಾತ್ವಿಕ ಆಹಾರವನ್ನ ಹೆಚ್ಚಾಗಿ ಸಾತ್ವಿಕ ಆಹಾರ ಪದಾರ್ಥಗಳನ್ನ ಮಿತ ಅಂದ್ರೆ ಮಿತವಾಗಿ ಅಂದ್ರೆ ಹೊಟ್ಟೆ ಕೆಲವರು ಏನಂದ್ರೆ ಎಷ್ಟು ಜೋರಾಗಿ ತಿಂತಾರೆ ಕೆಲವರು ನಮ್ಮ ಕ್ಲಾಸ್ ಬಂದಾಗ ಡಯಟ್ ಡಯಟ್ ಹೇಳಲಿಕ್ಕೆ ಮೊದಲು ಅವ್ರಿಗೆ ಹೇಳ್ತಾರೆ ಏನೇನ್ ತಿಂತಾ ಇದ್ದೀರಾ ಅವ್ರನ್ನ ಕೇಳ್ತಾರೆ ಸರ್ ಬರ್ಕೊಳ್ಳಿ ಸರ್ ಹೇಳ್ತೇವೆ ಅಂತ ಹೇಳಿ ಬರೀಲಿಕ್ಕೆ ಬರ್ಕೊಳ್ಳಿ ಸ್ಟಾರ್ಟ್ ಮಾಡಿದ್ರು ಸರ್ ಬೆಳಿಗ್ಗೆ ಒಂದು ಎದ್ದ ತಕ್ಷಣ ಕಾಫಿ ಕುಡಿತೇನೆ ಸರ್ ಒನ್ ಅವರ್ ನಂತರ ಇನ್ನೊಂದ್ಸಲ ಕಾಫಿ ಕುಡಿತೇನೆ ಸರ್ ಆಮೇಲೆ ಟಿಫನ್ ತಗೋತೇನೆ ಆಮೇಲೆ ಇನ್ನೊಂದ್ಸಲ ಕಾಫಿ ಕುಡಿತೇನೆ ಸರ್ ಹನ್ನೊಂದು ಗಂಟೆ ಒಂದ್ಸಲ ಕಾಫಿ ಕುಡಿತೇನೆ ಡಾಕ್ಟರ್ ಹೇಳಿದ್ದಾರೆ 200 ml ಅಷ್ಟು ಹಾಲು ಕುಡಿರಿ ಅಂತ ಹಾಲು ಕುಡಿತೇನೆ ಸರ್ ಆಮೇಲೆ ದಿನದ ಒಂದು ಸ್ವಲ್ಪ ಸ್ನಾಕ್ಸ್ ತಗೋತೇನೆ ಸರ್ ಆಮೇಲೆ ಊಟ ತಗೋಳ್ತೇನೆ ಸರ್ ಆಮೇಲೆ 5 ಗಂಟೆಗೆ ಒಂದು ಕಾಫಿ ಕುಡಿತೇನೆ ಸರ್ ಆಮೇಲೆ ಒಂದು ಸ್ವಲ್ಪ ಸ್ನಾಕ್ಸ್ ತಗೋತೇನೆ ಇನ್ನೊಂದ್ಸಲ ಕಾಫಿ ಕುಡಿತೇನೆ ಸರ್ ರಾತ್ರಿ ಊಟ ತಿಂದ ಡಾಕ್ಟರ್ ಹೇಳಿದ್ದಾರೆ ಹಾಲು ಕುಡಿಬೇಕು ಸರ್ ಇನ್ನೊಂದ್ಸಲ ಎಷ್ಟು ಕಾಫಿ ಆಯ್ತು ಎಷ್ಟು ಸಲ ಸ್ನಾಕ್ಸ್ ತಗೊಂಡಿದ್ದಾರೆ ಏನಾಯ್ತು ಯಾವ ಮಟ್ಟದಲ್ಲಿ ಅವರು ತಿನ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಯೋಚನೆ ಮಾಡಿ ಆ ರೀತಿ ತಿನ್ನಬಾರ್ದು ಹಿತವಾದಂತ ಆಹಾರವನ್ನು ಮಿತವಾಗಿ ಹಿತವಾದಂತ ಆಹಾರವನ್ನು ಮಿತವಾಗಿ ತೆಗೆದುಕೊಳ್ಬೇಕು ಅಂತಕ್ಕಂಥದ್ದು ಬಹಳ ಮುಖ್ಯ ಅಂಶ ಶುದ್ಧ ಸತ್ಯದಿಂದ ಬೆಳೆಸಿರ್ತಕ್ಕಂಥ ಆಹಾರ ಪದಾರ್ಥವಾಗಬೇಕು ಅದನ್ನ ಒಬ್ರು ಈಗ ಉದಾಹರಣೆ ಕಮಿಷನರ್ ಅನ್ಕೊಳ್ಳಿ ಅಂದ್ರೆ ಎಲ್ಲರೂ ಅದೇ ರೀತಿ ಇರೋದಿಲ್ಲ ಒಬ್ರು ಕಮಿಷನರ್ ಲಂಚದ ಹಣದಿಂದ ಅವರ ಜೀವನವನ್ನ ಪಡಿತಾ ಇದ್ದಾರೆ ಲಂಚದ ಹಣ ಜಾಸ್ತಿ ಸಂಪಾದನೆ ಬ್ರೈಬನ್ನ ತೆಗೆದುಕೊಂಡು ಅವರ ಜೀವನವನ್ನು ಮಾಡ್ತಾ ಇದ್ದಾರೆ ಟಿವಿನಲ್ಲಿ ಯಾರದೋ ಮನೆ ರೈಡ್ ಆಯ್ತು ಅಂದ್ರೆ ಇವ್ರಿಗೆ ಡಿಸೆಂಟ್ರಿ ಸ್ಟಾರ್ಟ್ ಆಗೋಗಿರುತ್ತೆ ಅಥವಾ ಜ್ವರ ಬರ್ಬಿಟ್ಟಿರುತ್ತೆ ಏನಾದ್ರೂ ಒಂದು ತೊಂದರೆ ಆಗ್ಬಿಟ್ಟಿರುತ್ತೆ ಯಾಕೆ ಅವ್ರು ತಗೊಳ್ತಕ್ಕಂಥ ಹಣ ಅದೇ ಸಂಪಾದನೆ ಮಾಡ್ತಾ ಇದ್ದಾರೆ ಅದು ಸತ್ಯವಾದ ಹಾದಿಯಲ್ಲಿಲ್ಲ ಅಂತಕ್ಕಂಥದ್ದು ಸತ್ಯವಾದ ಹಾದಿಯಲ್ಲಿ ಇರಬೇಕು ಆಹಾರ ಪದಾರ್ಥ ಹಿತಬುಕ್ ಮಿತಬುಕ್ ಶುದ್ಧ ಋತುಬುಕ್ ಸರಿಯಾದ ಸಂದರ್ಭದಲ್ಲಿ ಹೊಟ್ಟೆ ಹಸಿವಿಯಾಗಿ ಇರ್ತಕ್ಕಂಥ ಸಂದರ್ಭದಲ್ಲಿ ಕೆಲವರು ಹೊಟ್ಟೆ ಹಸಿವಿರೋದಿಲ್ಲ ತಿನ್ನೋ ಚಪಲ ಸುಮ್ಮನೆ ತಿಂತಾ ಇರ್ತಾರೆ ಅದನ್ನ ಸರ್ವಜ್ಞ ಹೇಳಿದ್ದಾರೆ ಹಂದಿ ಅಂತ ತಿಮ್ಮ ಅಂತ ಹೇಳಿ ಹಂದಿ ಏನಾದ್ರೂ ಗಲೀಜ್ ಏನ್ ಮಾಡುತ್ತೆ ಸುಮ್ಮನೆ ಹೋಗಿ ಬಾಯಾಡಿಸ್ಬಿಟ್ಟು ಬರ್ಲಿಲ್ಲ ಅಂತ ಅದಕ್ಕೆ ಸಮಾಧಾನ ಇರೋದಿಲ್ಲ ಆ ಮಟ್ಟದಲ್ಲಿ ಸುಮ್ಮನೆ ಚಪಲ ತಿನ್ನೋ ಚಪಲ ತಿನ್ಕೊಂಡು ಹೋಗ್ತಾ ಇರ್ತಾರೆ ಆ ಮಟ್ಟದಲ್ಲಿ ಇರುತ್ತೆ ಆ ರೀತಿ ತಿನ್ನಬಾರ್ದು ಅಂತ ಹೇಳಿದ್ದಾರೆ ಹಿತಬುಕ್ ಮಿತಬುಕ್ ಶುದ್ಧಬುಕ್ ಋತುಬುಕ್ ನತು ರೋಗವಾಗುವಂತೆ ಆ ಈ ರೀತಿ ಪದಾರ್ಥಗಳನ್ನ ಅಂದ್ರೆ ಈ ರೀತಿಯಲ್ಲಿ ಆಹಾರದ ಒಂದು ಕ್ರಮವನ್ನು ಅನುಸರಿಸತಕ್ಕಂಥ ನತು ರೋಗವಾಗುವಂತೆ ಎಂದಿಗೂ ರೋಗಿ ಆಗಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳ್ತಾರೆ ಹಿತವಾದಂತ ಆಹಾರವನ್ನ ಮಿತವಾಗಿ ಸತ್ಯದಿಂದ ಗಳಿಸಿರ್ತಕ್ಕಂಥ ಆಹಾರ ಪದಾರ್ಥವನ್ನ ಹಸಿವೆಯಾದ ಸಂದರ್ಭದಲ್ಲಿ ತೆಗೆದುಕೊಳ್ತಕ್ಕಂಥ ಎಂದಿಗೂ ರೋಗಿ ಆಗಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿದ್ರು ಅಷ್ಟು ಉತ್ತಮವಾಗಿ ಇದು ಆಹಾರದ ಕ್ರಮ ನೀವು ತಿಳ್ಕೊಳ್ಳೋಣ ಇನ್ನು ಕರ್ಮ ಕರ್ಮವೂ ಸಹ ಏನು ಕೆಲಸ ಮನೆಯಲ್ಲಿ ಇಲ್ಲ ಅಂದ್ರೆ ಕ್ರಿಯೇಟ್ ಮಾಡಬೇಕು ಕೆಲಸವನ್ನ ಸುಮ್ಮನೆ ಟಿವಿಯಲ್ಲಿ ಇರುತ್ತೆ ಟಿವಿ ಒರೆಸಿ ಸುಮ್ಮನೆ ನೆಲ ಒರೆಸ್ಕೊಳ್ಳಿ ಇಲ್ಲಿ ಕೆಲಸ ಆಗುತ್ತೆ ಅಂಗಗಳಿಗೆ ಇಲ್ಲ ಅಂದ್ರೆ ಹಿಂಗೆ ಇತ್ತು ಅಂದ್ರೆ ಏನಾಗುತ್ತೆ ಕಿಡ್ನಿ ಸರಿಯಾಗಿ ಕೆಲಸ ಮಾಡೋದಿಲ್ಲ ಲಿವರ್ ಸರಿಯಾಗಿ ಕೆಲಸ ಮಾಡೋದಿಲ್ಲ ಬಹಳಷ್ಟು ತೊಂದರೆ ಉಂಟಾಗುತ್ತೆ ಏನಾದ್ರೂ 4 ಅವರ್ ಕೆಲಸ ಕ್ರಿಯೇಟ್ ಮಾಡ್ಕೋಬೇಕು ಎದ್ದು ಯೋಗ ಮಾಡಬೇಕು ಬೆಳಿಗ್ಗೆ 1 ಅವರ್ ಯೋಗ ಮಾಡಿ ಸಾಯಂಕಾಲ 1 ಅವರ್ ಯೋಗ ಮಾಡಿ ಬೆಳಿಗ್ಗೆ 1 ಅವರ್ ವಾಕ್ ಮಾಡಿ ಸಾಯಂಕಾಲ 1 ಅವರ್ ವಾಕ್ ಮಾಡಿ 4 ಅವರ್ ಏನಾದ್ರೂ ಕ್ರಿಯೇಟ್ ಮಾಡಿ ಹೆಂಗಾಗ್ಬಿಡುತ್ತೆ ಜೀರ್ಣಕ್ರಿಯೆ ನಿದ್ರೆ ಬರೋದ್ರೆ ಯಾಕೆ ನಿದ್ರೆ ಬರ್ತಾ ಇರೋದಿಲ್ಲ ಹಗಲ ಸುಮ್ಮನೆ ಮನಿಕೊಂಡಿರೋದು ಹಗಲ ಮಲಗೋದ್ರಿಂದ ನಿದ್ರೆ ಬರೋದಿಲ್ಲ ಮಲಗಿ ಟಿವಿ ನೋಡೋದ್ರಿಂದ ನಿದ್ರೆ ಬರೋದಿಲ್ಲ ಮಲಗಿ ಪೇಪರ್ ಓದೋದ್ರಿಂದ ನಿದ್ರೆ ಬರೋದಿಲ್ಲ ಫಿಕ್ಸ್ ಟೈಮ್ ಮಡಿಕೊಳ್ಳಿ ನಿದ್ರೆ ಅಂತಕ್ಕಂಥದ್ದು ಒಂದು ರೀತಿ ನಾಯಿ ಕರೆದ ಹಾಗೆ ನಾಯಿಗೆ 1 ಗಂಟೆ ಹೊಡ್ಬಿಟ್ಟು ಕರೆಕ್ಟ್ ಆಗಿ ಅದಕ್ಕೆ ಒಂದು ಊಟ ಹಾಕೋದು ಅಭ್ಯಾಸ ಮಾಡ್ಕೊಳ್ಳಿ ಆ ಗಂಟೆ ಹೊಡೆದ್ರೆ ಆ ನಾಯಿ ಎಲ್ಲಿದ್ರು ಓಡ್ ಬಂದ್ಬಿಡುತ್ತೆ ಯಾಕೆಂದ್ರೆ ಊಟ ಹಾಕ್ತೀರಾ ಅಂತ ಹೇಳಿ ಆ ಮಟ್ಟದಲ್ಲಿ ನಿದ್ರೆ ಅಂತ ಹೇಳಿದ್ದಾರೆ ನಿದ್ರೆ ಹೇಗೆಂದ್ರೆ ಒಂದು ಟೈಮ್ ಇಟ್ಕೋಬೇಕು 11 ಗಂಟೆಗೆ ಮಲಗ್ತೀರಾ ಬೇಡ ಸರ್ ಲೇಟ್ ಆಗುತ್ತೆ 11 ಗಂಟೆಗೆ ಇಟ್ಕೊಳ್ಳಿ 11 ಗಂಟೆಗೆ ಏನು ಪೇಪರ್ ಅನ್ನ ಓದಿ ಅಂದ್ರೆ ಒಂದು ಪೇಪರ್ ಅನ್ನ ಓದಿ ಮಲಗ್ತಕ್ಕಂಥದ್ದು ಅಭ್ಯಾಸ ಮಾಡ್ಕೊಳ್ಳಿ ಅಥವಾ ಮೆಡಿಟೇಷನ್ ಅನ್ನ ಮಾಡಿ ಮಲಗ್ತಕ್ಕಂಥದ್ದು ಅಭ್ಯಾಸ ಮಾಡ್ಕೊಳ್ಳಿ ಕರೆಕ್ಟ್ ಆಗಿ 6 ಗಂಟೆ ನಿದ್ರೆ ಮಾಡ್ಬೇಕಷ್ಟೇ 6 ಗಂಟೆ ಮೇಲೆ 1 ಅವರ್ ನೀವು ಅಲ್ಲಿ ಇದ್ರು ಅಲ್ಲಿ ನಿದ್ರೆ ಮಾಡ್ತಾ ಇರೋದಿಲ್ಲ ನೀವು ಸುಮ್ಮನೆ ಏನೋ ಅಂತ ಅನ್ಸ್ಕೊಳ್ತಾ ಇರ್ತೀರಾ ಯಾವ್ದೋ ದೇವ್ರ ಪಿಕ್ಚರ್ ನೋಡಿದ್ರೆ ದೇವರ ಬಂದು ಕುದುಗೆ ಸಿಕ್ತಾಗುತ್ತೆ ಅಪಾತ ಕಿಚ್ಕೊಂಡು ಇದ್ರೊಳಗೆ ಹಿಂಗೆಲ್ಲ ಆಗುತ್ತೆ ಅವೆಲ್ಲ ಬೇಡ ಕರೆಕ್ಟ್ ಟೈಮ್ ಇಟ್ಕೊಳ್ಳಿ ಕರೆಕ್ಟ್ ಟೈಮ್ ಇಟ್ಕೊಂಡು ಕರೆಕ್ಟ್ ಆ ಟೈಮಲ್ಲಿ ನೀವು ರೈಲಲ್ಲಿ ಇರ್ಲಿ ಮಕ್ಕಳು ನೋಡಿ ಸುಮ್ಮನೆ ಎಲ್ಲಿ ತೊಡೆ ಮೇಲೆ ಮಲಗಿಸಿದ್ರು ಅಂತಂದ್ರೆ ಹಾಗೆ ಮಲಗ್ಬಿಡ್ತಾರೆ ಚಿಂತೆ ಇರೋದಿಲ್ಲ ಆ ಮಟ್ಟದಲ್ಲಿ ಪ್ರಪಂಚ ಡ್ರಾಪ್ ಮಾಡಿಬಿಟ್ರಿ ಎಲ್ಲ ಇರುತ್ತೆ ಮಕ್ಕಳು ಕೊಯ್ತಾರೆ ಅಥವಾ ಅವೆಲ್ಲ ಟೆನ್ಷನ್ ಕಾಮನ್ ಎಲ್ಲ ಎಲ್ಲಾರ್ಗು ಯಾವ್ದೇ ಜೀವನ ತಗೊಳ್ಳಿ ಜೀವನದ ತೊಂದರೆ ಇಲ್ಲ ಅಂತ ಹೇಳಿ ಯಾರಾದ್ರೂ ಒಬ್ರು ಬಂದಿರಿ ನಿಂತ್ಕೊಳ್ಳಿ ಅವರೇ ದೇವರು ಅನ್ಕೋಬೇಕು ಏನಾದ್ರೂ ಒಂದು ತೊಂದರೆ ಅಪ್ಸು ಡೌನ್ ಸಿದ್ಧೇ ಇರ್ತವೆ ಅದನ್ನ ನಾವು ಮನ್ಸ್ಗೆ ಹಾಕೊಂಡು ಇವು ಭಯಾನಕ್ಕೂ ಕೊರಕ್ತಾ ಹೋಗ್ತಕ್ಕಂಥದ್ದು ಅದರಿಂದ ಏನು ಯಾವುದೇ ರೀತಿ ಪ್ರಯೋಜನ ದೊರೆಯಲಿಕ್ಕೆ ಸಾಧ್ಯವಿಲ್ಲ ಕರೆಕ್ಟ್ ಆಗಿ ಮಾಡ್ಲಿಕ್ಕಿಂತ ಮೊದಲು ದೇವರನ್ನ ಪ್ರಾರ್ಥಿಸಿ ಅಥವಾ ಭಗವದ್ಗೀತೆಯನ್ನು ಓದಿ ಮಲಗಿ ಕೊನೆ ಪಕ್ಷ ಕರೆಕ್ಟ್ ಆಗಿ 6 ಗಂಟೆ ನೀವು ನಿದ್ರೆ ಮಾಡಿದ್ದೆ ಅಂದ್ರೆ ವಿಶೇಷವಾಗಿರ್ತೀರ ಮತ್ತೆ ಹಗಲಲ್ಲಿ ಮಲಗಬಾರ್ದು ಅಯ್ಯೋ ನನ್ಗೆ ಏಜ್ ಆಗೋಗಿದೆ ಅದನ್ನ ಹೇಳ್ಕೊಳ್ಳೇಬೇಡಿ
विशेषवाद निद्रे निम्मदागुत्ते अंश अंदरे योग